ಬಾಳೆಹಣ್ಣು ಅನೇಕ ಪ್ರಮುಖ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ. ಮಲಗುವ ಮುನ್ನ ಬಾಳೆಹಣ್ಣು ತಿನ್ನೋದ್ರಿಂದ ನಿದ್ರೆ, ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಪ್ರಯೋಜನ ನೀಡುತ್ತೆ ಅಂತಲೇ ತೋರಿಸ್ತೀವಿ ನೋಡಿ. ಮಲಗುವ ಮುನ್ನ ಬಾಳೆಹಣ್ಣು ತಿನ್ನಿ, ಇಷ್ಟು ಲಾಭ. ಬಾಳೆಹಣ್ಣು ಪೊಟ್ಯಾಷಿಯಂ, ವಿಟಮಿನ್ ಸಿ, ವಿಟಮಿನ್ B6, ಫೈಬರ್ ಮತ್ತು ಮ್ಯಾಂಗನೀಸ್ ನಂತಹ ಅನೇಕ ಪ್ರಮುಖ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ. ಇವು ಕಡಿಮೆ ಕ್ಯಾಲೋರಿ ಮತ್ತು ಕೊಬ್ಬಿನಂಶವನ್ನು ಹೊಂದಿರುತ್ತವೆ. ಬಾಳೆಹಣ್ಣನ್ನ ತಿಂದ್ರೆ ದೇಹಕ್ಕೆ ಹಲವಾರು ಲಾಭಗಳಿವೆ ಅಂತ ಹೇಳಲಾಗುತ್ತೆ. ಆದರೆ ಮಲಗುವ ಮುನ್ನ ಬಾಳೆಹಣ್ಣು ತಿನ್ನೋದ್ರಿಂದ ನಿದ್ರೆ, ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮಲಗುವ ಮುನ್ನ ಬಾಳೆಹಣ್ಣು ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂದ್ರೆ, ಮೊದಲಿಗೆ ಸ್ನಾಯು ವಿಶ್ರಾಂತಿ. ಬಾಳೆಹಣ್ಣಿನಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಕೂಡ ಇದೆ. ಅವುಗಳು ತಮ್ಮ ಸ್ನಾಯುಗಳನ್ನ ವಿಶ್ರಾಂತಿ ಮಾಡುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾದ ಖನಿಜಗಳನ್ನ ಹೊಂದಿರ್ತವೆ. ಮಲಗುವ ಮುನ್ನ ಅವುಗಳನ್ನ ತೆಗೆದುಕೊಳ್ಳೋದು ನಿಮ್ಮ ಸ್ನಾಯುಗಳನ್ನ ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತೆ, ಹೆಚ್ಚು ಶಾಂತ ನಿದ್ರೆಯನ್ನ ಉತ್ತೇಜಿಸುತ್ತೆ. ಉತ್ತಮ ನಿದ್ರೆಯ ಉತ್ತೇಜನ. ಬಾಳೆಹಣ್ಣಿನಲ್ಲಿ ಟ್ರಿಪ್ಟೋಫಾನ್ ಎಂಬ ಅಮೈನೋ ಆಮ್ಲವಿದೆ. ಇದು ಮೆಲಟೋನಿನ್ ಆಗಿ ಬದಲಾಗುತ್ತೆ. ಇವುಗಳು ನಿದ್ರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುವ ನರಪ್ರೇಕ್ಷಕಗಳಾಗಿವೆ. ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ. ಬಾಳೆಹಣ್ಣುಗಳು ಮಧ್ಯಮ ಗ್ಲೈಸಮಿಕ್ ಸೂಚಿಯನ್ನು ಹೊಂದಿರ್ತವೆ, ಅಂದ್ರೆ ನಿಧಾನವಾಗಿ ಶಕ್ತಿಯನ್ನ ಬಿಡುಗಡೆ ಮಾಡ್ತವೆ. ಮಲಗುವ ಮುನ್ನ ಒಂದು ಬಾಳೆಹಣ್ಣನ್ನು ತಿನ್ನೋದ್ರಿಂದ ರಾತ್ರಿ ಇಡೀ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿನ ಅಡಚಣೆಯನ್ನ ತಡೆಯಬಹುದು. ಹಸಿವಿನ ನೋವನ್ನ ತಡೆಯುತ್ತೆ. ಬಾಳೆಹಣ್ಣು ಫೈಬರ್ನ ಉತ್ತಮ ಮೂಲವಾಗಿದೆ. ಮಲಗುವ ಮುನ್ನ ಬಾಳೆಹಣ್ಣು ತಿನ್ನೋದ್ರಿಂದ ರಾತ್ರಿಯಲ್ಲಿ ಹಸಿವಿನ ಸಂಕಟವನ್ನ ತಡೆಯಬಹುದು, ಅಡೆತಡೆ ಇಲ್ಲದೆ ನಿದ್ರಿಸುವಂತೆ ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.